ನಾಳೆ ಮತ್ತು ನಾಡಿದ್ದು ಗಂಗಾವತಿ ತಾಲೂಕಿನ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚನ್ನಮರಕಲ್ಲಿ ನಡೀತಾ ಇದೆ. ಮತ್ತು ವಿಶೇಷವಾಗಿ ಸಮ್ಮೇಳನದ ಅಧ್ಯಕ್ಷರಾಗಿ ಮಹಿಳೆಯರಿಗೆ ಆದ್ಯತೆ ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಸರ್ವಾನುಮತದಿಂದ ಡಾಕ್ಟರ್ ಮುಮ್ತಾಜ್ ಬೇಗಮ್ ಅವರನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆದ ಕಾರಣ ನಾವೆಲ್ಲ ಕನ್ನಡ ಬಳಗದವರು ಸಹಿತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಹದಿನಾಲ್ಕು ಮತ್ತು ಹದಿನೈದು ಎರಡು ದಿನಗಳ ಕಾಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಕನ್ನಡಕ್ಕಾಗಿ ಕೈ ಎತ್ತು ಕೈನಿಂದ ಕಲ್ಪು ವೃಕ್ಷವಾಗುವುದು ಅನ್ನೋದಕ್ಕೆ ನಾವೆಲ್ಲರೂ ಕಾರ್ಯ ಮಾಡಬೇಕಾಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ 78 ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿ ಆಡಿಗೆ ಮಾಡಿದಂಥ ಜನ ನಮ್ಮ ಗಂಗಾವತಿಯವರು, ನಮ್ಮ ಕೊಪ್ಪಳ ಜಿಲ್ಲೆಯವರು ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೂ ಸಹಿತ ಈ ತಾಲೂಕು ಸಮ್ಮೇಳನ ಏಳನೇ ಸಮ್ಮೇಳನ ಅತಿ ಅದ್ದೂರಿಯಾಗಿ ಎಲ್ಲರೂ ಕಟ್ಟಾಗಿ ಮಾಡ್ತಾರೆ. ಚಂಗಮರ ಕಲ್ಗುಡಿ ಭಾಗದವರು, ಗಂಗಾವತಿಯವರು, ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅನ್ನುವಂಥ ಏನು ವಿಶೇಷವಾದಂಥ ಪಾತ್ರದೊಂದಿಗೆ ವಿಶೇಷವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಗಂಗಾವತಿ ಸಮ್ಮೇಳನ ಗ್ರಾಮೀಣ ಭಾಗದ ಜನ ಭಾಳಷ್ಟು ಉತ್ಸಾಹದಿಂದ ಈ ಸಮ್ಮೇಳನ ಮಾಡಲಿಕ್ಕೆ ಸರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಸುಮಾರು 14 ಸಮಿತಿಗಳನ್ನು ಮಾಡ್ಕೊಳ್ತೀವಿ. 14 ಸಮಿತಿಗಳು 10 ಸಮಿತಿಗಳು ಗ್ರಾಮೀಣ ಮಟ್ಟದಲ್ಲಿ ಇದ್ದವು, ಉಳಿದ 4 ಸಮಿತಿಗಳು ರಾಜ್ಯ ತಾಲೂಕು ಮಟ್ಟದಲ್ಲಿರ್ತವೆ. ಈ ಸಮ್ಮೇಳನವನ್ನು ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಉದಯಶಂಕರ್ ಪುರಾಣಿಕ ಅವರು ಉದ್ಘಾಟನೆ ಮಾಡ್ತಾರೆ. ಸಮಾರೋಪ ಭಾಷಣದಲ್ಲಿ ಕಂದಿರಿ ಭಾಗದ ಕಾರ್ತಿಕಿ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಬಿ ಅಪ್ಪನ್ ಬರೆದವರು ಸಮಾರೋಪ ಭಾಷಣವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥ ಬಿ ಪ್ರಾಣೇಶ್ ಅವರು ಧ್ವಜವನ್ನು ಹಸ್ತಾಂತರ ಮಾಡಿ ಈ ಸಮಾರಂಭಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಈ ಎರಡೂ ಶಾಸಕರು ಸಮ್ಮೇಳನದಲ್ಲಿ ಇಬ್ಬರು ಶಾಸಕರು ಅತ್ಯಂತ ಉದ್ದೇಶಪರಿಸಿಯಾಗಿ ನಮಗೆ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ಕಡಕ್ಕೆ ಮೆಚ್ಚುವಂತೆ ಮಾಡುವಂಥ ಗಂಗಾವತಿ ನಗರಕ್ಕೆ ಇವರು ಮತ್ತೊಂದು ಕೊಡುಗೆ ಅಂತ ಹೇಳಿ ನಾನು ಬೇಡಿಕೆ ಇಚ್ಛಪಡ್ತೇನೆ. ಆ ಊರಿನ ಜನ ಪ್ರತಿ ಮನೆ ಮನೆಗಳಲ್ಲಿ ಕೂಡ ರೊಟ್ಟಿಯನ್ನು ಮಾಡಿ ಆಚರಣೆ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಗ್ರಾಮದ ವಿದ್ಯಾರ್ಥಿಗಳು ಯುವಕರು ಬೈಕ್ ರ್ಯಾಲಿ ಮೂಲಕ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಕೇವಲ ಒಂದು 15 ದಿನದ ಅವಧಿಯಲ್ಲಿ ಸಮ್ಮೇಳನ ನಿಗದಿಯಾಗಿದೆ. ಯಾಕಂದರೆ ಶಾಸಕರು ಅಧಿವೇಶನದಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೂ ಸರ್ ಅತಿ ಕಡಿಮೆ ಸಮಯದಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಸಮ್ಮೇಳನ ಮಾಡ್ತೀವಿ. ಮುಖ್ಯಮಂತ್ರಿ ಜೆ ಬಗ್ಗೆ ಧರಣಾಜ್ ಅವರು ಮಾತಾಡ್ತಾರೆ ಸಮ್ಮೇಳನದಲ್ಲಿ. ಬೈಲಾಟ್ ಬಗ್ಗೆ ದುರ್ಗಾದಾಸ್ ಅಂತ ಕಾರ್ಯಕ್ರಮದಿಂದ ಬರ್ತಾ ಇದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಹೆಚ್ಚಿನ ಭಾಗದ ಎಲ್ಲ ನಮ್ಮ ಹಿರಿಯ ಕಿರಿಯ ಸಾಹಿತಿಗಳನ್ನು ಒಳಗೊಂಡಂಥ ಈ ಸಮ್ಮೇಳನವನ್ನು ವಿಶಿಷ್ಟಪೂರ್ಣವಾಗಿ ಮಾಡಿ ಸಮ್ಮೇಳನ ಯಶಸ್ಸು ಮಾಡಲಿಕ್ಕೆ ನಮ್ಮ ವೈ ಸತ್ಯನಾರಾಯಣ ಅವರು, ವೈ ಆನಂದರಾವ್ ಅವರು, ಆಮೇಲೆ ನಮ್ಮ ಸಿ ಎಚ್ ಎಸ್ ಸತ್ಯನಾರಾಯಣ ಅವರು, ಕರುಳಿ ಪ್ರಸಾದ್ ಅವರು, ಊರಿನ ಎಲ್ಲ ಗಣ್ಯಮಾನ್ಯರು ಕೂಡ ಕಂಪ್ಲೀಟ್ ನಿಂತ್ಕೊಂಡು ಈ ಸಮ್ಮೇಳನ ಯಶಸ್ವಿಗೊಳಿಸ್ತಾರೆ. ತಾವೆಲ್ಲ ಕೂಡ ಪತ್ರಿಕಾ ಮಾಧ್ಯಮದಿಂದಲೂ ಸಾರ್ವಜನಿಕರು ಸಾಹಿತಿಗಳು ವಿದೇಶಗಳು ಎಲ್ಲರೂ ಕೂಡ ಬಂದು ಈ ಸಮ್ಮೇಳನ ಯಶಸ್ವಿಗೊಳಿಸ್ಬೇಕಂತೇಳಿ ಸ್ವಾಗತ ಸಮಿತಿ ಅಧ್ಯಕ್ಷರ ಪರವಾಗಿ ನಾನು ಹೇಳಿಕೆ ಮಾಡ್ತಿದ್ದೆ. ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಕಾರಣ ಏನಂತಾರೆ, ನಾನು ಆನಂದರಾವ್ ಅಂತ ಸಂಚಾಲಕರು. ಅದು ಕಾರಣ ಏನಂದರೆ, ಇದಕ್ಕೂ ಒಳ್ಳೆ ಕನ್ನಡದ ಬಗ್ಗೆ ಒಂದು ಎಲ್ಲ ಚಿಂತನೆ ಮಾಡಿ ಇದನ್ನು ಸಮ್ಮೇಳನಾಧ್ಯಕ್ಷ ಒಪ್ಪಿಸಿ ಮುಂದಿನ ಬೆಂಗಳೂರಲ್ಲಿ ಕಾನೂನು ನಿತ್ಯ ಹೋರಾಟ ಮಾಡಿ ಇಲ್ಲಿ ನಿರ್ಣಯಗಳನ್ನು ಯಶಸ್ವಿ ಮಾಡತಕ್ಕಂಥ ಹೇಳಿ ನಾನು ಸ್ಪಂದಿಸ್ತಾ ಇದ್ದೇನೆ. ಶಾಸಕರಾದ ಪ್ರಣಮ್ ನಾರಾಯಣ ಅವರು ಬಿಡುಗಡೆ ಮಾಡಿದರು. ಈ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಡಾಕ್ಟರ್ ಮುಮ್ತಾಜ್ ಬೇಗಮ್ ಅವರು, ಮಹಿಳೆ ಪ್ರತಿನಿಧಿ ಅವರು ಎಲ್ಲರೂ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಈ ಸರಿ ವಿಶೇಷವಾಗಿ ಮೇಡಮ್ ಅವ್ರನ್ನ ಸಮ್ಮೇಳನ ಅಧ್ಯಕ್ಷ ಆಗಿ ಮಾಡಿದ್ದೇವೆ. ತಾವೆಲ್ಲರೂ 12 ಕೋಟಿ ಸಮ್ಮೇಳನಕ್ಕೆ ಯಶಸ್ವಿಯಾಗಿ ಗಳಿಸಿ ತಾವು ಸಹ ಮಾಡಬೇಕಾಗಿ ತಮ್ಮೆಲ್ಲರಿಗೆ ವಿನಂತಿ.